ಮೈಸೂರಿನ ದಸರಾ ವಿಶ್ವವಿಖ್ಯಾತಿ ದಸರಾ ಅಂತಕ್ಕಂಥದ್ದು ಜಗಜ್ಜಾಹಿರವಾಗಿರ್ತಕ್ಕಂಥ ವಿಷಯ. ಪ್ರಾರಂಭದಲ್ಲಿ ನಮ್ಮ ಸರ್ಕಾರ ಬಂದಾಗ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದಾಗ ದಸರಾವನ್ನು ವೈಭವದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ನಾವು ಮೊದಲನೇ ಸಭೆ ಆದಾಗ ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ವಾಯುಮಾನ ಪರಿಸ್ಥಿತಿ ಸರಿಯಾದ ದಿಕ್ಕಿನಲ್ಲೇ ಇತ್ತು. ನಂತರದ ದಿನಗಳಲ್ಲಿ 100 ವರ್ಷದ ಹಿಂದೆ ಆಗಿದ್ದಂಥ ಮಳೆಯ ಅಭಾವ ಕಾಣಿಸ್ಕೊಳ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ. ಅದಕ್ಕೆ ನಮ್ಮ ತೀರ್ಮಾನವನ್ನು ಪುನರ್ ಪರಿಶೀಲನೆ ಮಾಡಿ ಇದನ್ನು ಸರಳವೂ ಅಲ್ಲದೇ ಅದ್ಯೂರಿಯೂ ಅಲ್ಲದೇ ಸಾಂಪ್ರದಾಯಿಕವಾಗಿ ಮಾಡೋಣ ಅಂತ ಹೇಳಿ ನಾವು ಚರ್ಚೆ ಮಾಡಿ ಮುಖ್ಯಮಂತ್ರಿ ಜೊತೆಗೆ ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡಿ ಆದಮೇಲೆ ಹಿಂದಿನ ದಸರಾ ನಡೆದಂಥ ಸಂದರ್ಭದಲ್ಲಿ ಕೆಲವು ನಮ್ಮ ಪತ್ರಿಕಾ ಸ್ನೇಹಿತರುಗಳು ಸಲಹೆ ಕೊಟ್ಟರು, ಹಿಂದೆ ಏನೇನಾಗಿತ್ತು ಅದನ್ನು ಒಂದು ಸರಿ ಇದು ಮಾಡಿ ಅಂತೇಳಿ ಕೆಲವು ಪತ್ರಿಕಾ ಸ್ನೇಹಿತರ ಸಲಹೆಗಳನ್ನು ಕೂಡ, ನಿಮ್ಮ ಸಲಹೆಗಳನ್ನು ಕೆಲವು ಸ್ನೇಹಿತರು ಕೊಟ್ಟಂಥ ಸಲಹೆಗಳನ್ನು ಗಮನದಲ್ಲಿಟ್ಕೊಂಡು ಜಿಲ್ಲೆಯ ಆಡಳಿತವನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟು ಕಾರ್ಯಕ್ರಮಗಳನ್ನು ದಸರಾವನ್ನು ಅತ್ಯಂತ ಶಿಸ್ತಿನಿಂದ ಕಾನೂನುಬದ್ಧವಾಗಿ ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೆದೇ ರೀತಿಯಲ್ಲಿ ಈ ಒಂದು ಸಾಂಪ್ರದಾಯಿಕ ದಸರಾ ನಡೀಬೇಕು. ಇದು ಜಗತ್ತಿಗೆ ಮತ್ತು ದೇಶಕ್ಕೆ ಒಂದು ಸಂದೇಶ ಕೊಡಬೇಕು. ಸಾಮರಸ್ಯದ ಸಮುದಾಯಗಳ ಸಮ್ಮಿಲನ ದಸರಾ ಆಗಬೇಕು, ಸಾಮಾಜಿಕ ಸಂದೇಶ ಹೋಗಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ನಾನು ಮತ್ತು ನಮ್ಮ ಮುಖ್ಯಮಂತ್ರಿಗಳು ನೀಡಿದ್ವಿ. ಲೈಟಿಂಗ್ಸು ಇನ್ನೂ ಒಂದು ವಾರ ಮುಂದುವರಿಸ್ಬೇಕು ಅಂತ, ಇನ್ನೊಂದು 10 ದಿನ ಅಂತ ಹೇಳಿದ್ವಿ. ನಾಲ್ಕು ಅಥವಾ 5ನೇ ತಾರೀಕು ತನಕ ಇರುತ್ತೆ. ಮತ್ತು ಈ ಸಾರಿ ನೀವು ಲೈಟ್ ನೋಡಿದಾಗ ಬರೀ ದೀಪ ಹಾಕ್ಬಿಟ್ಟು ವಿದ್ಯುಚ್ಛಕ್ತಿನ ಹರಿಸಿಲ್ಲ. ನಾವು ಪ್ರತಿಯೊಂದು ಇದರಲ್ಲೂ ಒಂದು ಸಾಮಾಜಿಕ ಸಂದೇಶ ಇದೆ. ಸ್ವಾತಂತ್ರ್ಯ ಹೋರಾಟ ಇದೆ, ಬುದ್ಧನ ಕಾಲದ ಪ್ರಜಾಪ್ರಭುತ್ವ ಇದೆ, ಅನುಭವ ಮಂಟಪ ಇದೆ, ಸ್ವಾತಂತ್ರ್ಯ ಹೋರಾಟ ಇದೆ, ಸಂವಿಧಾನ ಇದೆ, ಇವೆಲ್ಲವೂ ಸಂದೇಶಗಳಿದ್ದಾವೆ. ಎ ಸೋಷಿಯಲ್ ಮೆಸೇಜ್, ಹಿಸ್ಟಾರಿಕಲ್ ಮೆಸೇಜ್, ರಿಫಾರ್ಮೇಷನ್, ನಾಲ್ವಡಿ ಕೃಷ್ಣರಾಜ ಆಡಳಿತದ ಅಭಿವೃದ್ಧಿಯ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಡಿಸ್ಪ್ಲೇ ಆಗಿದ್ದಾವೆ ಈ ಸಾರಿ. ಬರೀ ಸಂಗೀತ, ಸಾಹಿತ್ಯ, ಕ್ರೀಡೆ, ಕಲೆ, ನೃತ್ಯ, ಆಟೋಟಗಳಿಗೆ ಸೀಮಿತ ಆಗದೇ ಒಂದು ದೊಡ್ಡ ಸಂದೇಶವನ್ನು ಈ ಸಾರಿಯ ದಸರಾ ಮುಖಾಂತರ ದೇಶಕ್ಕೆ ಕಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ.